ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಚಾನಲ್ ಅಮ್ಮು ವಿಲಾಗ್ ಇನ್ ಮೈಸೂರು. ಎಲ್ಲರೂ ಚೆನ್ನಾಗಿದ್ದೀರಂತ ಭಾವಿಸ್ತೀವಿ. ನಾವು ಎಲ್ಲರೂ ಚೆನ್ನಾಗಿದ್ದೀವಿ. ಇದು ಸೋಮವಾರದ ವಿಡಿಯೋ ಆಗಿರುತ್ತೆ ಸ್ನೇಹಿತರೆ. ಹಾಗೆ ಭಾನುವಾರ, ಶನಿವಾರ, ಶುಕ್ರವಾರ, ಗುರುವಾರದಿಂದನೂ ಸಹ ಕಲ್ಪವೃಕ್ಷ ಕ್ಷೇತ್ರದ ಒಂದು ಸಂಪೂರ್ಣ ಮಾಹಿತಿ, ಹಾಗೆ ನಾಮಲೇಖನ ಒಂದು ಮಹಾಯಜ್ಞದ ಪುಸ್ತಕದ ಬಗ್ಗೆಯೂ ಕೂಡ ನಾನು ಮಾಹಿತಿ ಕೊಡ್ತಾ ಬಂದಿದ್ದೀನಿ. ಕೆಲವರು ತುಂಬ ಕಮೆಂಟ್ ಮಾಡ್ತಾ ಇದ್ದೀರಾ, ನಾವು ಆ ಪುಸ್ತಕನ ಹೇಗೆ ತರಿಸ್ಕೊಳ್ಳೋದು ಅಂತಲೂ ಕೂಡ ಕೇಳ್ತಾ ಇದ್ದೀರಾ ಸ್ನೇಹಿತರೆ. ಅದರ ಸಂಪೂರ್ಣ ಮಾಹಿತಿಯ ನಿನ್ನೆ ವಿಡಿಯೋದಲ್ಲಿ ಕೂಡ ನಾನು, ನಿನ್ನೆ ಹಾಗೂ ಮೊನ್ನೆ ವಿಡಿಯೋದಲ್ಲೂ ಕೂಡ ಮಠದ ಒಂದು ವಿಳಾಸ ಹಾಗೂ ಫೋನ್ ನಂಬರು ಕೂಡ ಹಾಕಿದ್ದೀನಿ. ದಯವಿಟ್ಟು ಲಾಸ್ಟ್ವರೆಗೂ ವಿಡಿಯೋ ನೋಡಿ. ಜೊತೆಗೆ ಸ್ನೇಹಿತರೆ, ಏನು ನಾನು ಮೈಸೂರಿನ ಕಲ್ಪವೃಕ್ಷ ಕ್ಷೇತ್ರದ ಮಠದ ಒಂದು ವಿಳಾಸ ಫೋನ್ ನಂಬರ್ ಜೊತೆ ಇನ್ನೊಂದು ನಾನು ನಂಬರು ಕೂಡ, ಮೊಬೈಲ್ ನಂಬರ್ ಎರಡು ಕೊಟ್ಟಿದ್ದೀನಿ. ಅದು ಬೆಂಗಳೂರು ಬ್ರ್ಯಾಂಚ್ದು ಅಂತಲೂ ಕೂಡ ಗೊತ್ತಾಗ್ತಾ ಇದೆ. ಅವರು ಕೂಡ ನೀವು ಕಾಲ್ ಮಾಡಿದ್ರೆ ಖಂಡಿತ ನಿಮಗೆ ಸಲಹೆ ಕೊಡ್ತಾರೆ. ಕಲ್ಪವೃಕ್ಷ ಕ್ಷೇತ್ರದಿಂದ ನೀವು ನಾಮಲೇಖನ ಪುಸ್ತಕನ ತರಿಸ್ಕೋಬಹುದು. ಅವರ ಒಂದು ಸಲಹೆ ಮೇರೆಗೆ ನೀವು ಫೋನ್ ಮಾಡಿ, ಖಂಡಿತ ನಿನ್ನೆ ಯಾರೂ ಪಿಕ್ ಮಾಡಿಲ್ಲ ಅಂದ್ರಿ, ಇವತ್ತು ಕಾಲ್ ಪಿಕ್ ಮಾಡ್ತಾ ಇದ್ದಾರೆ. ನಿನ್ನೆ ಯಾರೆಲ್ಲ ಕಮೆಂಟ್ಸ್ ಮಾಡಿದ್ರಿ, ಆ ನಂತರ ನಾನು ರಾಯರ ಮಠಕ್ಕೆ ಕಾಲ್ ಮಾಡಿ ಮಾತಾಡಿದೆ. ತುಂಬ ಜನ ನನ್ನ ಸಬ್ಸ್ಕ್ರೈಬರ್ಸು, ನಮ್ಮ ವ್ಯೂವ್ಸ್ ಏನಿದ್ದಾರೋ ಅವ್ರು ಕಾಲ್ ಮಾಡ್ತಾ ಇದ್ದಾರೆ, ಏನಕ್ಕೆ ಪಿಕ್ ಮಾಡ್ತಿಲ್ಲ ಅಂತ ಅಂದಾಗ ಫೋನ್ ಏನೋ ಸ್ವಲ್ಪ ರಿಪೇರಿ ಇತ್ತು ಅಂತ ಹೇಳಿದ್ರು. ಇವತ್ತೆಲ್ಲ ಪಿಕ್ ಮಾಡಿದ್ದಾರೆ. ಅವರ ಸಲಹೆ ತಗೊಳ್ಳಿ, ನೀವು ಎಷ್ಟು ಬುಕ್ ಆದರೂ ತರಿಸ್ಕೋಬಹುದು. ಎಲ್ಲಿಗಾದರೂ, ಯಾವುದೇ ರಾಜ್ಯ, ಯಾವುದೇ ಜಿಲ್ಲೆ, ಯಾವುದೇ ಊರಾದರೂ ಕೂಡ ತರಿಸ್ಕೋಬಹುದಾಗಿದೆ. ನೀವು ಅವರನ್ನೇ ಕೇಳಿದ್ರೆ, ನಿಮಗೆ ಮಠದ ನಂಬರ್ಗೆ ಕಾಲ್ ಮಾಡಿದ್ರೆ ಖಂಡಿತ ನಿಮಗೆ ಒಂದು ಮೆಸೇಜ್ನ ಕೊಡ್ತಾರೆ. ಮತ್ತು ಎಲ್ಲ ಭಾಷೆಯಲ್ಲೂ ಕೂಡ ಬರಿಬೋದಾ ಅಂತ ಕೇಳಿದಿರೋ ಒಬ್ಬರು, ಖಂಡಿತ ನಿಮ್ಮ ನಿಮ್ಮ ಭಾಷೆಯಲ್ಲಿ ಶ್ರೀರಾಮಾಯಣ ಮಹ, ಶ್ರೀ ರಾಘವೇಂದ್ರಾಯಣ ಮಹ ಅನ್ನುವ ಮಂತ್ರನ ಬರಿಬೋದಾಗಿದೆ. ಇನ್ನು ಸ್ನೇಹಿತರೆ, ಇವತ್ತು ಏನು ಮಾಹಿತಿಯೊಂದಿಗೆ ಬಂದಿದ್ದೀನಿ ಅಂತ ಹೇಳಿದ್ರೆ, ತುಂಬ ಸಂಸ್ಕಾರಯುಕ್ತವಾದ ಒಂದು ಮಾಹಿತಿಯೊಂದಿಗೆ. ನನ್ನ ಸಬ್ಸ್ಕ್ರೈಬರ್ ಒಬ್ಬರು ಕೇಳಿರುವಂತೆ ಸ್ನೇಹಿತರೆ, ಅವರು ಫೋನ್ ಮಾಡಿ ಕೇಳಿದ್ರು, ಕಮೆಂಟ್ಸ್ ಮಾಡಿಲ್ಲ. ಪೂಜೆ ಮಾಡುವಂಥ ಸಮಯದಲ್ಲಿ ಸ್ನೇಹಿತರೆ, ತೆಂಗಿನಕಾಯಿಯನ್ನು ನಾವು ಏನಕ್ಕೆ ಉಪಯೋಗಿಸ್ತೀವಿ ಪೂಜೆಯಲ್ಲಿ ಅಂತ ಹೇಳಿದ್ರೆ, ದೇವರು ತನ್ನ ಭಕ್ತರು ನಿಷ್ಕಲ್ಮಸ ಮನಸ್ಸು ಹಾಗೂ ಅಹಂಕಾರಗಳಿಂದ ಮುಕ್ತರಾಗಿರಬೇಕು ಎನ್ನುವುದನ್ನು ಬಯಸುತ್ತಾನೆ. ಮನುಷ್ಯನ ತಲೆಬುರುಡೆಯನ್ನು ಪ್ರತಿಬಿಂಬಿಸುವ ತೆಂಗಿನಕಾಯಿಯನ್ನು ದೇವರಿಗೆ ಅರ್ಪಿಸುವುದರ ಮೂಲಕ ಭಕ್ತನು ತನ್ನ ನಿರ್ಮಲ ಮನಸ್ಸನ್ನು ಹೊಂದಿದ್ದೇನೆ ಎನ್ನುವುದನ್ನು ತಿಳಿಸಿದಂತೆ ಆಗುವುದು. ತೆಂಗಿನಕಾಯಿಯನ್ನು ಒಡೆದು ಅದರಲ್ಲಿರುವ ನೀರನ್ನು ಬೇರ್ಪಡಿಸಿ ದೇವರಿಗೆ ನೈವೇದ್ಯ ಇಡುತ್ತೇವೆ. ಇದರ ಅರ್ಥ, ಮನುಷ್ಯನು ತನ್ನಲ್ಲಿರುವ ಅಹಂಕಾರ, ಸ್ವಾರ್ಥ, ಅಸೂಹೆ ಗುಣಗಳಿಂದ ಮುಕ್ತನಾಗಿ ನಿರ್ಮಲ ಭಕ್ತಿಯಿಂದ ದೇವರ ಚರಣಕ್ಕೆ ಶರಣಾಗಿದ್ದೇನೆ, ದೇವರಲ್ಲಿ ಅತ್ಯಂತ ಭಕ್ತಿ ಹಾಗೂ ಪ್ರೀತಿಯು ಹೊಂದಿಯೇ ಶರಣಾಗಿದ್ದೇನೆ. ತೆಂಗಿನಕಾಯಿಯನ್ನು ಕಲ್ಪತರು ಎಂದು ಕರೆಯಲಾಗುವುದು. ಈ ತೆಂಗಿನಕಾಯಿಯು ಮರದಿಂದ ಹಿಡಿದು ತೆಂಗಿನಕಾಯಿಯ ಸಿಪ್ಪೆವರೆಗೂ ಮನುಷ್ಯನು ತನ್ನ ಅಗತ್ಯಗಳಿಗೆ ಅನುಗುಣವಾಗಿ ಬಳಸುತ್ತಾನೆ. ಪುರಾತನ ಕಾಲದಿಂದಲೂ ತೆಂಗಿನ ಗರಿಗಳು ಮನೆಯ ಒದಿಕೆಯಾಗಿ, ತೆಂಗಿನಕಾಯಿಗಳು ಜೀವನಕ್ಕೆ ಅಗತ್ಯವಾದ ಆಹಾರವನ್ನಾಗಿ ಬಳಸುತ್ತಿದ್ದಾನೆ. ಅಷ್ಟೇ ಅಲ್ಲದೆ ದೈವಶಕ್ತಿಯನ್ನು ಹೊಂದಿರುವ ತೆಂಗಿನಕಾಯಿಗೆ ಧಾರ್ಮಿಕ ಹಿನ್ನೆಲೆಯಲ್ಲಿ ಪವಿತ್ರವಾದ ಸ್ಥಾನವನ್ನು ನೀಡಲಾಗಿದೆ. ತೆಂಗಿನಕಾಯಿಯ ಬಳಕೆ ಇಲ್ಲದೆ ಯಾವುದೇ ಶುಭ ಕಾರ್ಯ ಹಾಗೂ ದೇವರ ಪೂಜೆಗಳು ಸಂಪೂರ್ಣವಾಗದು. ಆದ್ದರಿಂದ ಸ್ನೇಹಿತರೆ, ತೆಂಗಿನಕಾಯಿಯ ಒಂದಿಷ್ಟು ಮಾಹಿತಿ. ಕಾಯಿ ಒಡೆದಾಗ, ಕೆಟ್ಟೋದಾಗ ಇದು ಅಪಶಕುನನ ಅಂತ ಕೇಳಿದ್ದೀರಾ, ಅದ್ರ ಬಗ್ಗೆ ಒಂದಿಷ್ಟು ಮಾಹಿತಿ ನಿಮ್ಮ ಮುಂದೆ. ಕಾಯಿ, ಎಲೆ, ಅಡಿಕೆ, ಬಾಳೆಹಣ್ಣು, ಹೂವ, ಗಂಧದ ಕಡ್ಡಿ, ಕರ್ಪೂರ, ಹಿಂಗೆಲ್ಲ ತೊಗೊಂಡೋಗಿ ನಾವು ಪೂಜೆ ಮಾಡಿಸ್ತೀವಲ್ವ, ಅಂಥ ಸಮಯದಲ್ಲಿ ತೆಂಗಿನಕಾಯಿ ಒಡೆದಂಥ ಸಮಯದಲ್ಲಿ ಕೆಟ್ಟೋದಾಗ ಅದರಿಂದ ಏನಾದರೂ ಅಪಶಕುನನ, ಕೆಟ್ಟದಾಗುತ್ತಾ ಅಂತ ಕೇಳಿದ್ರಿ. ನಾನು ತುಂಬ ಸಂಕ್ಷಿಪ್ತವಾಗಿ ಹೇಳಬೇಕು ಅಂತಲೇ ಅಂದ್ಕೊಂಡೆ. ಖಂಡಿತ ತುಂಬಾ ಒಂದು ಉಪಯುಕ್ತವಾದ ಒಂದು ಪ್ರಶ್ನೆನೇ ಅವ್ರು ಕೇಳಿದ್ದಾರೆ. ಎಷ್ಟೋ ಜನಕ್ಕೆ ನಾವು ತಲೆಯಲ್ಲಿ ಕೂತ್ಬಿಡುತ್ತೆ, ಪೂಜೆ ಮಾಡುವಂಥ ಸಮಯದಲ್ಲಿ ಕಾಯಿ ಒಡೆದ ತಕ್ಷಣ ಕೆಟ್ಟೋದಾಗ, ಓ ನಾವು ಮಾಡಿರೋದು ಏನೋ ತಪ್ಪು ಮಾಡಿದ್ದೀವಿ, ನಮಗಿನ್ನೇನು ಒಳ್ಳೇದಾಗಲ್ವೇನೋ ಅನ್ನೋ ಒಂದು ಆಲೋಚನೆಯಲ್ಲಿ ನಾವು ಇರ್ತೀವಲ್ವ. ಆ ಅಂಥವ್ರಿಗೆ ನಾನು ಹೇಳೋದು, ತೆಂಗಿನಕಾಯಿ ಶಿವನ ಸ್ವರೂಪ ಅಂತ ಹೇಳ್ತೀವಿ. ಆದ್ದರಿಂದ ಯಾವುದೇ ಕಾರಣಕ್ಕೂ ಹೇಗೆ ನಾವು ಅದರ ಫಲಾನುಫಲ ತಿಳ್ಕೊಳ್ಳೋದು ಅಂದರೆ, ನಾನು ಫಸ್ಟು ಹೇಳೋದು ಸ್ನೇಹಿತರೆ, ಪೂಜೆ ಮಾಡುವಂಥ ಸಮಯದಲ್ಲಿ ತೆಂಗಿನಕಾಯಿ ನಾವು ಒಡೆದಾಗ ಆ ಹೂವು ಏನಾದರೂ ಒಳಗಡೆ ಬರುತ್ತೆ ನೋಡಿ. ಒಂದು ಹೂವು ತುಂಬ ವಿಶೇಷವಾದ ಒಂದು ಜುಟ್ಟು ಇರುವಂಥ ಜಾಗದಲ್ಲಿ ಹೂವು ಬರುತ್ತೆ ಒಳಗಡೆ. ಆ ಥರ ಏನಾದರೂ ನೀವು ಪೂಜೆ ಮಾಡುವಂಥ ಸಮಯದಲ್ಲಿ ಕಂಡರೆ ತುಂಬಾ ಒಂದು ಶುಭ ಸೂಚಕ, ನೀವು ಮಾಡಿದಂಥ ಪೂಜೆ ಫಲದಾಯಕವಾಗಿದೆ ಅಂತ ಅರ್ಥ ಕೊಡುವಂತೆ
ತಿಳ್ಕೊಬೇಕಾಗುತ್ತೆ. ಇನ್ನು ತೊಟ್ಟಿಲುಗಾಯಿ ಅಂತಾರೆ ಅಂತ ಹೇಳ್ತೀವಿ. ಮನೆಗಳಲ್ಲಿ ಏನಾದರೂ ವಿವಾಹ ಆಗ ಆ ವರ್ಷ ಎಲ್ಲ ಮದುವೆ ಆಗಿರೋರಿಗೆ, ಇಲ್ಲ ಮನೆಯಲ್ಲಿ ಸಂತಾನೋತ್ಪತ್ತಿಗೆ ಅಂತಂದರೆ ಸಂತಾನಕ್ಕೋಸ್ಕರ ಅಪೇಕ್ಷೆ ಪಡ್ತಿರ್ತಾರೆ. ಅಂದರೆ ಮದುವೆಗೆ 1 ವರ್ಷ 2 ವರ್ಷ ಆದರೂ ಕೂಡ ಅವರು ಪ್ರೆಗ್ನೆಂಟ್ ಆಗಿಲ್ಲ ಅನ್ನೋರು ಕೂಡ ಅಂಥ ಸಮಯದಲ್ಲಿ ತೊಟ್ಲುಗಾಗಿ ಏನಾದರೂ ನೀವು ಹೊಡೆದಾಗ ಉದ್ದುದ್ದ ಬರುತ್ತೆ. ಹಂಗೇನಾದರೂ ಬಂದರೂ ಕೂಡ ಒಂದು ಶುಭ ಸೂಚಕ, ನಿಮ್ಮ ಮನೆಯಲ್ಲಿ ಆದಷ್ಟು ಬೇಗ ತೊಟ್ಟಿಲು ಕಡ್ತೀವಿ ಅನ್ನುವ ಒಂದು ಸೂಚಕ ಅದಾಗಿರುತ್ತೆ. ಇನ್ನು ಸ್ನೇಹಿತರೆ, 3ನೇ ಪ್ರಶ್ನೆ ಬಂದು, ಕಾಯಿ ಒಡೆದಾಗ ಕೆಟ್ಟೋಗಿದ್ರೆ ಕೆಟ್ಟದ್ದ ಒಳ್ಳೆಯದ ಅಂತ ಕೇಳ್ತೀವಲ್ವ? ಖಂಡಿತ ದೇವಸ್ಥಾನಗಳಲ್ಲಿ ಏನಾದರೂ ಕೂಡ ತೆಂಗಿನಕಾಯಿ ತಗೊಂಡು ಒಡೆಸಿದಾಗ ಕೆಟ್ಟೋಗಿದ್ರೆ ಯಾವುದೇ ದೋಷವಿಲ್ಲ. ನಾವು ಯೋಚನೆ ಮಾಡೋದು ಬೇಡ, ಏನೋ ಕೆಡುಕಾಗುತ್ತೆ ಅಂತ ಹೇಳಿ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆಯೂ ಕೂಡ ಇಲ್ಲ. ಏನೇ ಕಾರಣಕ್ಕೂ ಕೂಡ ಯಾವುದು ಕೆಟ್ಟದಾಗಲ್ಲ. ನಿಮ್ಮ ಅಲ್ಲಿ ಏನು ದೇವಸ್ಥಾನ ದೇವರ ಗುಡಿಯಲ್ಲಿ ಕಾಯಿ ಹೊಡಿತಾರಲ್ಲ ಪುರೋಹಿತರು, ಅವ್ರು ನೀರು ಹಾಕ್ತಾರೆ, ಒಡೆದ್ಮೇಲೆ ನೀರು ಹಾಕ್ತಾರೆ, ಎಂಥ ದೋಷ ಇದ್ದರೂ ಕೂಡ ನಮಗೆ ತಟ್ಟಲ್ಲ ಅಂತಲೂ ಕೂಡ ಪುರಾಣದಲ್ಲಿದೆ. ಆದ್ದರಿಂದ ಕಾಯಿ ಒಡೆದಾಗ ಮನೆಯಲ್ಲಾದರೂ ಸರಿ, ಇಲ್ಲ ದೇವಸ್ಥಾನದಲ್ಲಾದರೂ ಸರಿ, ಇಲ್ಲ ವಾಹನಗಳಿಗೆ ನಾವು ಪೂಜೆ ಮಾಡುವಂಥ ಸಮಯದಲ್ಲಿ ಕಾಯಿ ಹೊಡಿತೀವಲ್ವ, ಆ ಸಮಯದಲ್ಲಿ ತೆಂಗಿನಕಾಯಿ ಕೆಟ್ಟೋಗಿದ್ದರೆ ನಮ್ಮ ದೃಷ್ಟಿ ದೋಷಗಳೆಲ್ಲ ಕಳೀತು ಅಂತ ನಾವು ಅರ್ಥ ಮಾಡ್ಕೋಬೇಕು. ಯಾವುದೇ ದೋಷ ಇಲ್ಲ. ಮನೆಯಲ್ಲಾದರೂ ಸಹ ಕೆಟ್ಟೋಯ್ತು ಅಂದರೆ ಇನ್ನೊಂದು ಸಲ ಕೈ ಕಾಲು ಮುಖ ತೊಳೆದು ಇನ್ನೊಂದು ಕಾಯಿನ ಒಡೆದು ನೀವು ಪೂಜಿಸಬಹುದು. ವಾಹನಗಳಿಗೆ ನೀವು ಪೂಜೆ ಮಾಡುವಾಗ ಕಾಯಿ ಒಡೆದಾಗ ಕೆಟ್ಟೋದ್ರೆ ತುಂಬಾ ಏನು ಏನು ತಿಳ್ಕೋಬೇಕು ಅಂದರೆ, ನಮ್ಮ ಗಾಡಿಗಳಿಗೆ ಅಂದರೆ ವಾಹನಗಳಿಗೆ ತಗಲಿದಂಥ ದೃಷ್ಟಿ ಕಳೀತು ಅಂತ ನಾವು ಅರ್ಥ ಮಾಡ್ಕೋಬೇಕು. ಮತ್ತೊಮ್ಮೆ ನೀವು ಇನ್ನೊಂದು ಕಾಯಿನ ಸಂಕಲ್ಪ ಮಾಡಿಕೊಂಡು ನೀವಾಳಿಸಿ ಮತ್ತೊಂದು ಕಾಯಿನ ಒಡೀರಿ, ಯಾವುದೇ ದೋಷ ಇಲ್ಲ. ಇಷ್ಟನ್ನು ಅರ್ಥ ಮಾಡ್ಕೋಬೇಕು. ದೇವಸ್ಥಾನದಲ್ಲಿ ಒಡೆದ್ರೂ ಸರಿ, ಮನೆಯಲ್ಲಿ ಒಡೆದ್ರೂ ಸರಿ, ಕಾಯಿ ಕೆಟ್ಟೋಗಿದ್ರೆ ಒಡೆದಂಥ ಸಮಯದಲ್ಲಿ ಕೆಟ್ಟಂಥ ಕಾಯಿ ಕೆಟ್ಟೋಗಿದ್ರೆ ನಮಗೆ ಯಾವುದೇ ದೋಷ ಇರಲ್ಲ. ನೀವ್ಯಾರು ಕೂಡ ಚಿಂತೆ ಮಾಡೋ ಹಾಗಿಲ್ಲ. ದೇವರಲ್ಲಿ ಮತ್ತೊಮ್ಮೆ ಪ್ರಾರ್ಥನೆ ಮಾಡಿ ಇನ್ನೊಂದು ಕಾಯಿನ ಒಡೀರಿ. ಕೆಟ್ಟೋಗಿದ್ರೆ ನಮಗೆ ತಗಲಿದಂಥ ಎಂತಹ ನರದೃಷ್ಟಿ ದೋಷ ಇದ್ದರೂ ಕೂಡ ಕಳೀತು ಅಂತ ನಾವು ಅರ್ಥ ಮಾಡ್ಕೋಬೇಕು. ಈ ಮಾಹಿತಿ ನಿಮ್ಮೆಲ್ರಿಗೂ ಕೂಡ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ನಿಮ್ಮ ಅಭಿಪ್ರಾಯಗಳನ್ನು ಸಹ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಹಾಗೆ ಸ್ನೇಹಿತರೆ, ಇನ್ನು ನಾಳಿನ ಮಾಹಿತಿಯೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ನನ್ನೆಲ್ಲ ಸಮಸ್ತ ಸ್ನೇಹಿತರಿಗೂ ನಾನು ಮತ್ತೊಮ್ಮೆ ನಮಸ್ಕಾರ.